ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಫಲಿತಾಂಶ ಈಗ ಪ್ರಕಟವಾಗಿದೆ ಅಂದರೆ ನೀವು ಬರೆದಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಸೊ ಈ ಒಂದು ಪರೀಕ್ಷೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೆರಡರ ಫಲಿತಾಂಶ ಈಗ ಪ್ರಕಟ ಆಗಿದೆ ಅಂದರೆ ಇಂಡಿವಿಜುವಲ್ ಮಾರ್ಕ್ಸನ್ನು ನಾವೀಗ ನೋಡ್ತಾ ಇದ್ದೀವಿ ಮುಂದೇನಾಗತ್ತೆ ಅಂತಕ್ಕಂಥದ್ದು ಮುಂದಿನ ಪ್ರೊಸೀಜರ್ ಏನು ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ಸರ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಒಂದು ವೀಡಿಯೋವನ್ನು ಮಾಡಿ ಅಂತ ಹೇಳಿದ್ರಿ ಸೊ ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತೀರಿ ಹಾಗಾಗಿ ಈ ಒಂದು ವಿಡಿಯೋದ ಮುಖಾಂತರ ನೀವೆಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಸೊ ಲೇಟೆಸ್ಟ್ ಆರ್ಡ್ದ ವಿಡಿಯೋ ಸೊ ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಈ ನಾನಿಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡ್ಕೊಂಡಿದ್ದೀನಿ ಫಲಿತಾಂಶ ಈಗ ಪ್ರಕಟ ಆಗಿದೆ ಅಂದರೆ ಇಂಡಿವಿಜುವಲ್ ಮಾರ್ಕ್ಸನ್ನು ನಿಮಗೆ ಕೊಟ್ಟಿದ್ದಾರೆ ಇದರಲ್ಲಿ ಇಂಡಿವಿಜುವಲ್ ಮಾರ್ಕ್ಸಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ನಿಮ್ಮ ಅಂಕಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವೀಗ ಆಲ್ರೆಡಿ ನೋಡಿಕೊಂಡಿದ್ದೀರಿ ಸಾಕಷ್ಟು ಜನ ನನಗೆ ಹೇಳಿರ್ತಕ್ಕಂಥವ್ರು ಸಿಕ್ಸ್ಟಿ ಟೂ ಇಂದ ಸ್ಟಾರ್ಟ್ ಮಾಡಿ ಏಯ್ಟಿ ವರ್ಗು ಏಯ್ಟಿ ಟೂವರೆಗೂ ನನಗೆ ಮಾರ್ಕ್ಸ್ಗಳನ್ನು ಹೇಳಿದಿರಿ ಪರ್ಸೆಂಟೇಜ್ಗಳನ್ನು ಓಕೆ ಕೆಲವರು ಕೆಲವೊಂದು ಮಾರ್ಕ್ಸ್ಗಳಲ್ಲಿ ಅಥವಾ ನೇಮಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದರೆ ಅದಕ್ಕಾಗಿ ನೆಕ್ಸ್ಟ್ ಅವರು ತಪ್ಪುಗಳ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮ್ಮ ಇಂಡಿವಿಜುವಲ್ ಮಾರ್ಕ್ಸ್ಗಳನ್ನು ಬಿಟ್ಟು ರಿಸರ್ವೇಷನನ್ನು ಬಿಟ್ಟು ಸೊ ಅವರೆಲ್ಲರೂ ಕೂಡ ಒಂದು ತಪ್ಪುಗಳ ತಿದ್ದುಪಡಿಗೆ ಅವಕಾಶವನ್ನು ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕರವರೆಗೂ ಸಮಯವನ್ನು ಕೊಟ್ಟಿರ್ತಾರೆ ಸೊ ನೀವು ಈ ಸಮಯದಲ್ಲಿ ಖುದ್ದಾಗಿ ಕೇಂದ್ರೀಯ ದಾಖಲಾತಿ ಘಟಕ ಸಿ ಎ ಸಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡೋಗಿ ಏನೆಲ್ಲ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಸರುಪಯೋಗ ಪಡಿಸ್ಕೊಳ್ಳಿ ಆಮೇಲಿದ್ದ ಏನು ಮಾಡ್ತಾರೆ ಸರ್ ಆಫ್ಟರ್ ದಟ್ ಏನು ಮಾಡ್ತಾರೆ ರಿವೈಸ್ಡ್ ಇಂಡಿವಿಜುವಲ್ ಮಾರ್ಕ್ಸನ್ನು ಕೊಡ್ತಾರೆ ಅಂದರೆ ನಿಮ್ಮ ಡಾಕ್ಯುಮೆಂಟಲ್ಲಿ ಏನೇನು ತಪ್ಪಾಗಿತ್ತು ಅದು ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ತಂದೆ ಹೆಸರಾಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಕೆಲವರು ಎರಡೆರಡು ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ಗಳು ಹಿಂದಿನ ಸಣ್ಣ ಪುಟ್ಟ ತಪ್ಪುಗಳನ್ನು ಹಾಕಿರ್ತಾರೆ ಅಥವಾ ಸಿ ಟೆಟ್ ಮಾರ್ಕ್ಸ್ ಕಾರ್ಡ್ ಹಾಕಿರ್ತಾರೆ ಈಗ ಕರ್ನಾಟಕ ಟೆಟ್ ಮಾಸ್ ಕಾರ್ಡನ್ನು ಹಾಕಬೇಕಂತ ಅಂದ್ಕೊಂಡಿರ್ತಾರೆ ಅದೆಲ್ಲವೂ ಸೇರಿ ಇಂಡಿವಿಜುವಲ್ ಮಾರ್ಕ್ಸು ರಿವಾಜ್ಡ್ ಬಿಡ್ತಾರೆ ಅಂದರೆ ಮಾರ್ಕ್ಸ್ ಏನು ವೇರಿಯೇಷನ್ ಆಗೋಲ್ಲ ನಿಮ್ಮ ಡೀಟೇಲ್ಸ್ಗಳಲ್ಲಿರ್ತಕ್ಕಂಥ ತಪ್ಪುಗಳು ವೇರಿಯೇಷನ್ ಆಗಿರುತ್ತೆ ಸರಿಯಾಗಿರುತ್ತೆ ನೆಕ್ಸ್ಟು ಒನ್ ಇಷ್ಟು ಟೂ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅದೇ ಟೈಮ್ನಲ್ಲಿ ಅಂದರೆ ಒಂದು ಪೋಸ್ಟಿಗೆ ಇಬ್ಬರನ್ನು ಸೆಲೆಕ್ಷನ್ ಮಾಡಿ ಲೀಸ್ಟನ್ನು ಕೊಡ್ತಾರೆ ಓಕೆ ಸೊ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ ಈ ಒನ್ ಲೀಸ್ಟು ಟು ಲೀಸ್ಟ್ ಏನಿದೆ ಅವರನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಿ ಎ ಸಿ ಅವರು ಒಂದು ದಿನಾಂಕವನ್ನು ನಿಗದಿಪಡಿಸಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ ಮೂಲ ದಾಖಲೆಗಳ ಪರಿಶೀಲನೆ ನಡೀತದೆ ಯಾವಾಗ ನಡೀತದೆ ಆ ಡೇಟಲ್ಲಿ ಕೇಂದ್ರೀಯ ದಾಖಲಾತಿ ಘಟಕದಿಂದ ಬರುವ ಸೂಚನೆಯ ಮೇರೆಗೆ ಆ ಅವರು ಏನು ಮಾಡ್ತಾರೆ ಡೇಟನ್ನು ಫಿಕ್ಸ್ ಮಾಡಿದರೆ ಅಲ್ಲಿ ಇಂಡಿವಿಜುವಲ್ ಆಗಿ ಸಬ್ಜೆಕ್ಟ್ ವೈಸು ಮ್ಯಾಥಮೆಟಿಕ್ಸ್ ಸೈನ್ಸು ಸೋಷಿಯಲ್ ಸ್ಟಡೀಸು ಓಕೆ ಎಸ್ ಎಸ್ ಟಿ ಆಗಿರ್ಬೋದು ಅಥವಾ ಬಯಲಾಜಿಕಲ್ ಸೈನ್ಸು ಅಥವಾ ನೀವು ಇಂಗ್ಲೀಷ್ ಶಿಕ್ಷಕರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಸಬ್ಜೆಕ್ಟ್ ವೈಸು ನಿಮಗೆ ಡೇಟನ್ನು ಫಿಕ್ಸ್ ಮಾಡ್ತಾರೆ ನಿಮ್ಮ ಮೆರಿಟ್ನ ಆಧಾರದ ಮೇಲೆ ಅಂದರೆ ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ ಡೇಟನ್ನು ಫಿಕ್ಸ್ ಮಾಡಿ ವೇಳಾಪಟ್ಟಿಯಂತೆ ವಿಷಯವಾರು ಡಿ ಪಿ ಅವರು ನೀವು ಯಾವ ಜಿಲ್ಲೆಯಲ್ಲಿ ಬರೆದಿದ್ರಿ ಆ ಜಿಲ್ಲೆಯ ಡಿ ಡಿ ಪಿ ಅವರು ನಿಮಗೇನು ಮಾಡ್ತಾರೆ ಅಂತಂದರೆ ನಿಮ್ಮ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ ನೀವು ಯಾವ ಪರೀಕ್ಷೆ ಬರೆದಿದ್ದೀರೋ ಅದೇ ಜಿಲ್ಲೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಮಾಡಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒನ್ ಇಷ್ಟು ಒನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸರ್ ದಾಖಲೆಗಳಲ್ಲಿ ಏನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತಂದರೆ ಮೇಯ್ನು ನಿಮ್ಮ ಮಾರ್ಕ್ಸ್ ಕಾರ್ಡು ಓಕೆ ಮಾರ್ಕ್ಸ್ ಕಾರ್ಡ್ ಇರಬೇಕು ಎರಡನೇದು ಪಾಸಿಂಗ್ ಸರ್ಟಿಫಿಕೇಟು ಪಾಸಿಂಗು ಅಥವಾ ನೀವು ಕಾನ್ವೊಕೇಶನ್ ಅಂತ ಏನು ಕರಿತೀರಿ ಅದಿರ್ಬೋದು ನೆಕ್ಸ್ಟ್ ಬಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಿದ್ದು ಕೆಟಗರಿ ಆಗಿರ್ಬೋದು ಅಥವಾ ಇನ್ಯಾವುದೇ ಕನ್ನಡ ಮೀಡಿಯಮ್ಮು ನೀವು ರೂರಲ್ಲು ಯಾವಿದಾವೆ ಅವೆಲ್ಲ ರಿಸರ್ವೇಷನ್ನು ಇವೆಲ್ಲವೂ ಕೂಡ ಸೊ ಆಧಾರ್ ಕಾರ್ಡ್ ಕೂಡ ಇಟ್ಕೊಳ್ಳಿ ಅದರಲ್ಲಿ ಯಾವುದೂ ಅಂತಹ ಬದಲಾವಣೆ ಏನಿರೋದಿಲ್ಲ ಸೊ ನೀವು ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಎನ್ ಓ ಸಿ ಕೂಡ ಬೇಕಾಗುತ್ತೆ ಅಂದರೆ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ನೀವು ತೊಗೊಂಡಿರ್ಬೇಕಾಗುತ್ತೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಸೊ ಇಷ್ಟೆಲ್ಲ ಮಾ ಕರೆಕ್ಟಾಗಿ ಇಟ್ಕೊಂಡು ನೀವು ಅವ್ರಿಗೆ ಕೊಟ್ಟ್ರಿ ನಾವು ಹೋದಾಗ ಎರಡು ಸೆಟ್ಟು ಅವರು ಅಟ್ಯಾಸ್ಟೆಡ್ ಕೇಳಿದ್ರು ಸೆಲ್ಫ್ ಅಟಾಸ್ಟೆಂಟು ಸರಿ ಗೆಜೆಟೆಡ್ ಆಫೀಸರಿಂದ ಅಟ್ಯಾಸ್ಟೆಡ್ಡು ಜೆರಾಕ್ಸ್ ಮಾಡಿಸಿ ನೀವು ರೆಡಿ ಇಟ್ಕೋಬೇಕು ಒಂದೆರಡು ಸೆಟ್ ಎಕ್ಸ್ಟ್ರಾನೇ ಮಾಡಿಸ್ಕೊಳ್ಳಿ ನಿಮಗೆ ಅವೆಲ್ಲ ಅಪ್ಲಿಕೇಶನ್ ಫಸ್ಟ್ ಹಾಕಿ ನೀವು ತೊಗೊಂಡಿರೋ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆನ್ಲೈನ್ ಪ್ರಿಂಟೌಟು ಅದರ ಕೆಳಗಡೆ ಇವನ್ನೆಲ್ಲ ಸೀರೀಸ್ ಪ್ರಕಾರ ಜೋಡಿಸಿ ಇಡಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಿಂದ ಡೈರೆಕ್ಟಾಗಿ ಅಪ್ ಟು ನಿಮ್ಮ ಬಿ ಎಡ್ ಮಾಸ್ ಕಾರ್ಡ್ವರೆಗೂ ಟಿ ಇ ಟಿ ಮಾಸ್ ಕಾರ್ಡು ಎಲ್ಲವನ್ನು ನೀಟಾಗಿ ಇಡಬೇಕಾಗತ್ತೆ ಅದು ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ನೀವು ತೋರಿಸ್ಬೇಕಾಗಿರುವಂಥದ್ದು ಅದಾದ ನಂತರ ಒನ್ ಇಷ್ಟು ಒನ್ ಲಿಸ್ಟನ್ನು ಬಿಡ್ತಾರೆ ಒಂದು ಪೋಸ್ಟಿಗೆ ಒಬ್ಬರನ್ನು ಸೆಲೆಕ್ಷನ್ ಮಾಡಿಬಿಡ್ತಾರೆ ಸೊ ಅದು ಕೂಡ ಅಂತಿಮ ಅಂತ ನೀವು ಅಂದ್ಕೊಳೋಕ್ಕಾಗಲ್ಲ ಆನಂತರ ನೆಕ್ಸ್ಟ್ ಬಿಡುಗಡೆ ಮಾಡುವಂಥದ್ದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಸೊ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ಆದಮೇಲೆ ಕೌನ್ಸಿಲಿಂಗ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಸೊ ನೀವು ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕು ಅಲ್ಲಿ ಕೌನ್ಸಿಲಿಂಗಲ್ಲಿ ನಿಮಗೆ ಯಾವ ಶಾಲೆ ಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಜಿಲ್ಲೆಯ ಡಿ ಡಿ ಪಿ ಆಫೀಸಲ್ಲಿ ಕೌನ್ಸಿಲಿಂಗನ್ನು ಫಿಕ್ಸ್ ಮಾಡಿರ್ತಾರೆ ನಿಮ್ಮ ಸಬ್ಜೆಕ್ಟಿಗೆ ನಿಮ್ಮ ರ್ಯಾಂಕಿಂಗಿಗೆ ಎಷ್ಟಿದೆ ಹೇಳಿ ಸೊ ಅಲ್ಲಿ ಹೋದಾಗ ಆ ಒಂದು ರೋಸ್ಟರ್ ಪ್ರಕಾರ ನಿಮಗೆ ಕೌನ್ಸಿಲಿಂಗು ಆಗುತ್ತೆ ನಿಮಗೆ ಸಮೀಪದ ಶಾಲೆ ಸಿ ಗ್ರೂಪಲ್ಲಿ ಸಿ ಅಲ್ಲೇ ಕೊಡ್ತಾರೆ ಅಂದರೆ ಎ ವಲಯ ಬಿ ವಲಯ ಸಿ ವಲಯ ಅಂತಿರುತ್ತೆ ಎ ವಲಯ ಬಂದು ಕಂಪ್ಲೀಟ್ ಸಿಟಿಯಲ್ಲಿ ಬಿ ವಲಯ ಬಂದು ಸ್ವಲ್ಪ ದೂರದಲ್ಲಿ ಓಕೆ ಅಂದರೆ ತಾಲೂಕುಗಿಂತ ಸ್ವಲ್ಪ ಸಮೀಪದಲ್ಲಿ ನೆಕ್ಸ್ಟು ಸಿ ವಲಯ ಅಂದರೆ ತುಂಬ ಇಂಟೀರಿಯರ್ ಪ್ಲೇಸ್ ಅಥವಾ ಹಳ್ಳಿಗಾಡುಗಳಲ್ಲಿ ಇರುವಂಥ ಶಾಲೆಗಳೆಲ್ಲ ನೀವು ಆಯ್ಕೆ ಮಾಡ್ಕೋಬೋದು ಅದಕ್ಕೆ ಆ್ಯಕ್ಚುಲಿ ಕೊಡೋದೇ ಸಿ ವಲಯ ಸೊ ಇದಿಷ್ಟು ಪ್ರೊಸೀಜರ್ ಇರುತ್ತೆ ಇದರಲ್ಲಿ ಯಾವುದೇ ಥರ ಒಂದು ಚೇಂಜಸ್ ಇರೋದಿಲ್ಲ ಮ್ಯಾಕ್ಸಿಮಮ್ ಇಷ್ಟೇ ಇರುತ್ತೆ ಸೊ ಯಾರೆಲ್ಲ ಕರೆಕ್ಷನಿಗೆ ಬಿಟ್ಟಿದ್ದಾರೆ ಖಂಡಿತ ಅವರು ಕರೆಕ್ಷನನ್ನು ಮಾಡ್ಕೋಬೋದು ಖುದ್ದಾಗಿ ನೀವೇ ಅಲ್ಲಿಗೆ ಹೋಗಬೇಕಂತೇಳಿ ಅವರೇ ಪ್ರಕಟಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ ಸೊ ಇದಿಷ್ಟು ಮಾಹಿತಿ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಮತ್ತು ಬಹಳ ಜನ ಹೇಳ್ತಾ ಇದ್ರಿ ಸರ್ ನನ್ನ ಪರ್ಸೆಂಟೇಜ್ ಇಷ್ಟ ಆಗಿದೆ ನನಗೆ ಆಗ್ಬೋದಾ ಅಂತ ಖಂಡಿತ ಚಾನ್ಸ್ ಇದೆ ಬಟ್ ಇಷ್ಟೇ ಆಗುತ್ತೆ ಇಷ್ಟೇ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಯಾಕೆಂದರೆ ಎಲ್ಲರೂ ಕೂಡ ಉತ್ತಮ ಅಂಕಗಳನ್ನು ತೊಗೊಂಡಿದ್ದಾರೆ ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ಐವತ್ನಾಲ್ಕು ಸಾವಿರ ಜನ ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಈ ಬಾರಿ ಸೊ ಸಬ್ಜೆಕ್ಟ್ ವೈಸು ಎಲಿಜಿಬಲ್ ಆಗಿರೋರ ಲೀಸ್ಟ್ ಕೂಡ ನೀವು ನೋಡಿದ್ದೀರಿ ಈಗ ಆಲ್ರೆಡಿ ಪೇಪರ್ಗಳಲ್ಲಿ ಬಂದಿದೆ ಸೊ ಅಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಎಂದಾಗ ಸೊ ನಿಮ್ಮ ಒಂದು ಮಾರ್ಕ್ಸು ಬೇರೆಯವ್ರ ಮಾರ್ಕ್ಸಿಗೂ ಕೂಡ ಈಕ್ವಲ್ ಇರ್ಬೋದಲ್ವ ಹಾಗಾಗಿ ನಾವು ಸ್ವಲ್ಪ ಲೀಸ್ಟ್ ಬರೋ ತನಕ ಐವತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆರಡು ಜನ ಎಲಿಜಬಲ್ ಆಗಿದ್ದಾರೆ ಹಾಗಾಗಿ ಅಷ್ಟು ಜನಕ್ಕೆ ಅಂದರೆ ತ್ರೀ ಮೂರು ಪರ್ಸ್ ಮೂರು ಪಟ್ಟು ಎಲಿಜಿಬಲ್ ಆಗಿರೋದ್ರಿಂದ ಎಲ್ಲರ ಸ್ಕೋರು ಚೆನ್ನಾಗಿರೋದ್ರಿಂದ ಅಲ್ಲಿ ಕೆಟಗರಿ ವೈಸ್ ಆಗಿರ್ಬೋದು ನಿಮ್ಮ ಒಂದು ರಿಸರ್ವೇಷನ್ನು ಅದ್ರ ಮೇಲೆ ಏನಾಗಿರುತ್ತೆ ಅಂದರೆ ರೋಸ್ಟರ್ ಪ್ರಿಪೇರ್ ಆಗ್ತದೆ ಆ ರೋಸ್ಟರ್ ಆಧಾರದ ಮೇಲೆ ನಿಮ್ಮ ಒಂದು ಆಯ್ಕೆ ಪಟ್ಟಿ ಪ್ರಕಟ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಾ ಸೊ ತುಂಬ ಚೆನ್ನಾಗಿ ಎಲ್ಲರೂ ಪರೀಕ್ಷೆಯನ್ನು ಬರೆದಿದ್ದೀರಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ ಸಾಕಷ್ಟು ಜನ ನನಗೆ ಕಾಲ್ ಮಾಡಿರೋರೆಲ್ಲರೂ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದೀರಿ ಸೊ ಜಿದ್ದ ಜಿದ್ದಿ ಇದೆ ಅದಿಲ್ಲ ಅಲ್ತಲ್ಲ ನೀವು ಪರೀಕ್ಷೆ ಬರೆದು ಬಂದಿದ್ದ ದಿನವೇ ನನಗೆ ಹೇಳಿದಿರಿ ಸೊ ಅದೇ ರೀತಿ ಇದು ಆಗಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಒಳ್ಳೆ ಅಂಕಗಳು ಕೂಡ ಬಂದಿದೆ ಈಗ ಇನ್ನೇನಿದ್ರು ನಿಮ್ಮ ಒಂದು ವರ್ಕ್ ಮುಗಿದಿದೆ ನೀವು ಜಸ್ಟ್ ಏನು ಮಾಡೋದು ವೆಯ್ಟ್ ಫಾರ್ ದ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಓಕೆ ಇದಿಷ್ಟು ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳಿರೋಂಥದ್ದು ಒಂದ್ಸರಿ ರೀಕ್ಯಾಪ್ಚುಲೇಷನ್ ನೋಡೋಣ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಫಲಿತಾಂಶ ನಂತರ ತಿದ್ದುಪಡಿಗೆ ಅವಕಾಶ ಇದೆ ಆ ನಂತರ ಒನ್ ಇಷ್ಟು ಟೂ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ರಿವೈಸ್ಡ್ ಮಾರ್ಕ್ಸ್ ಲಿಸ್ಟ್ ಬರ್ತದೆ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಫಿಕ್ಸ್ ಮಾಡ್ತಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಡಿ ಡಿ ಪಿ ಆಫೀಸಲ್ಲಿ ನೀವು ಬರೆದಿರೋ ಪರೀಕ್ಷೆಯ ಬರೆದಿರ್ತಕ್ಕಂಥ ಜಿಲ್ಲೆಯಲ್ಲೇ ಹೋಗಬೇಕು ಆ ನಂತರ ಒನ್ ಇಷ್ಟು ಒನ್ ಲೀಸ್ಟ್ ಪ್ರಾವಿಷನ್ ಲಿಸ್ಟ್ ಬಿಡ್ತಾರೆ ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆದಮೇಲೆ ಕೌನ್ಸಿಲಿಂಗ್ ಡೇಟನ್ನು ಕರೀತಾರೆ ಸೊ ನೀವು ಕೌನ್ಸಿಲಿಂಗಿಗೆ ಹೋಗಬಹುದು ಸೊ ಇಷ್ಟು ಮಾಹಿತಿ ಇದು ನಿಮಗೆ ಗೊತ್ತಿರಲಿ ಇದೆಲ್ಲದಕ್ಕೂ ಕೂಡ ಇನ್ನೂ ಒಂದು ಒನ್ ಆರ್ ಟೂ ಮಂತ್ಸ್ ಮಿನಿಮಮ್ ಟೂ ತ್ರೀ ಮಂತ್ಸ್ ಹೋಗುತ್ತೆ ಅಥವಾ ಫಾಸ್ಟಾಗಿ ಮಾಡಿದರೆ ಟೂ ಮಂತ್ಸ್ ಒಳಗಡೆ ಮುಗಿಯುತ್ತೆ ಅಕ್ಟೋಬರ್ ನವೆಂಬರಲೆಲ್ಲ ನೀ ನವೆಂಬರ್ ಒಳಗೆ ನೀವು ಶಾಲೆಗೆ ಹೋಗುವಂತಹ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಚೆನ್ನಾಗಿ ಪರೀಕ್ಷೆ ಮಾಡಿದಿರಿ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಾಕಷ್ಟು ಜನ ನಿಮ್ಮ ಸ್ಟೇಟಸ್ಗಳಲ್ಲಿ ಈ ನನ್ನ ಒಂದು ವಿಡಿಯೋಗಳು ಅಥವಾ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡಿದ್ದೀರಿ ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತುಂಬ ಜನ ಸರ್ ನಿಮ್ಮಿಂದ ನಾವು ಇಷ್ಟು ಸ್ಕೋರನ್ನು ಮಾಡಿದ್ವಿ ಬಹಳ ಖುಷಿಯಾಯಿತು ಅಂತ ಹೇಳಿದಿರಿ ಯಾರೆಲ್ಲ ಎಫರ್ಟ್ ಹಾಕಿ ಪರೀಕ್ಷೆನ ಬರೆದಿದ್ದೀರಿ ಅದೆಲ್ಲ ಕ್ರೆಡಿಟ್ ನಿಮಗೆ ಸಲ್ಲುತ್ತೆ ನಾನು ಜಸ್ಟ್ ನಿಮಗೆ ಮಾರ್ಗದರ್ಶಕ ಆಗಿದ್ದೆ ಅಷ್ಟೇ ಅಂತ ಹೇಳ್ತಾ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್